ಅಪ್ಡೇಟ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಎಲ್ರಿಗೂ ನಮಸ್ಕಾರ. ಇಂದಿನ ಸಂಚಿಕೆಯಲ್ಲಿ ಬ್ರಿಟನ್ನ ಪಕ್ಷ ಪದ್ಧತಿಯ ಬಗ್ಗೆ ತಿಳ್ಕೊಳ್ಳೋಣ. ಬ್ರಿಟನ್ನ ರಾಜಕೀಯ ಪಕ್ಷಗಳು ಅತ್ಯಂತ ಪುರಾತನ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿದೆ. ಪ್ರಜಾಪ್ರಭುತ್ವದ ಯಶಸ್ವಿ ಕಾರ್ಯಾಚರಣೆಗೆ ಪ್ರಮುಖ ಎರಡು ಕಾರಣಗಳಿಗಾಗಿ ಅತ್ಯಂತ ಅವಶ್ಯಕವಾದವುಗಳಾಗಿವೆ. ಮೊದಲನೆಯದಾಗಿ, ರಾಜಕೀಯ ವ್ಯವಹಾರಗಳಿಗೆ ಸಂಬಂಧಿಸಿದ ಜನರಿಗೆ ತರಬೇತಿ ನೀಡಲು, ಮತ್ತು ಎರಡನೆಯದಾಗಿ, ಜನರೇ ತಮ್ಮ ಆಳುವ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿಕೊಳ್ಳಲು ಅವಕಾಶ ನೀಡಿದೆ. ಬ್ರಿಟನ್ನಿನ ಸರ್ಕಾರವನ್ನು ಪಕ್ಷದ ಸರ್ಕಾರ ಎಂದು ಕರೆಯಲಾಗುತ್ತದೆ. ಪಕ್ಷಗಳು ಇಲ್ಲಿನ ರಾಜಕೀಯ ವ್ಯವಸ್ಥೆಯಲ್ಲಿ ಅತ್ಯಂತ ಪ್ರಮುಖವಾದ ಸ್ಥಾನವನ್ನು ಪಡೆದುಕೊಂಡಿವೆ. ಪಕ್ಷ ಪದ್ಧತಿಯ ಬೆಳವಣಿಗೆ, ಪಕ್ಷಗಳಲ್ಲಿನ ಶಿಸ್ತು ಸಂಹಿತೆಯ ಫಲವಾಗಿ ಬ್ರಿಟನ್ನಿನ ಪ್ರಧಾನಮಂತ್ರಿಯು ಅಪರಿಮಿತ ಅಧಿಕಾರವನ್ನು ಹೊಂದಲು ಹಾಗೂ ಕ್ಯಾಬಿನೆಟ್ ಸರ್ವಾಧಿಕಾರತ್ವ ಬೆಳವಣಿಗೆಗೆ ಕಾರಣವಾಗುವ ಮೂಲಕ ಪಾರ್ಲಿಮೆಂಟ್ನ ಸಾರ್ವಭೌಮತ್ವ ಅಧಿಕಾರ ಕ್ಷೀಣಿಸಲು ಕಾರಣವಾಗಿದೆ. ಹೀಗೆ ಬ್ರಿಟನ್ನಲ್ಲಿ ರಾಜನ ಸ್ಥಾನ ಕ್ಷೀಣಿಸಲು ಪ್ರಧಾನಮಂತ್ರಿಯ ಸ್ಥಾನ ಮತ್ತಷ್ಟು ಶಕ್ತಿಯುತವಾಗಿ ಅಧಿಕಾರ ಹೊಂದಲು ಪಕ್ಷ ಪದ್ಧತಿಯು ಪೂರಕವಾಗಿ ನಿಂತಿದೆ. ಪಕ್ಷಗಳ ಪ್ರಮುಖ ಲಕ್ಷಣಗಳನ್ನ ನೋಡೋದಾದರೆ, ಮೊದಲನೇದಾಗಿ ನಾವು ನೋಡಬೇಕಾಗಿರೋದು ಇಲ್ಲಿನ ದ್ವಿಪಕ್ಷ ಪದ್ಧತಿ. ಬ್ರಿಟನ್ನ ರಾಜಕೀಯ ಪಕ್ಷ ಪದ್ಧತಿಯು ಅತೀ ಮುಖ್ಯವಾದ ಲಕ್ಷಣವೆಂದರೆ ಅದು ದ್ವಿಪಕ್ಷ ಪದ್ಧತಿಯೇ ಆಗಿದೆ. 17ನೇ ಶತಮಾನದಿಂದಲೂ ಸಹ ಎರಡು ಬಹುಮುಖ್ಯ ಪಕ್ಷಗಳು ಸಂಘಟನೆ ಮತ್ತು ವ್ಯವಸ್ಥೆಯಲ್ಲಿ ತೊಡಗಿರುವುದನ್ನು ನೋಡಬಹುದಾಗಿದೆ. ಪಕ್ಷಗಳ ಮೂಲವನ್ನು ಮೊದಲನೇ ರಾಣಿ ಎಲಿಜಬೆತ್ಳ ಕಾಲದಿಂದ ಗುರುತಿಸಬಹುದಾದರೂ, ಸ್ಪಷ್ಟ ರೂಪವನ್ನು ಪಡೆದಿದ್ದು ಸ್ಟುವರ್ಟ್ ದೊರೆಗಳ ಕಾಲಾವಧಿಯಲ್ಲಿ. ಇವರ ಕಾಲಾವಧಿ 1603ರಿಂದ 1714ರವರೆಗೆ. ಬ್ರಿಟನ್ ಪಕ್ಷ ಪದ್ಧತಿಯಲ್ಲಿ ಅಧಿಕವಾದ ಕೇಂದ್ರೀಕರಣವನ್ನು ನಾವು ನೋಡಬಹುದು. ಎರಡು ರಾಜಕೀಯ ಪಕ್ಷಗಳು ರಾಷ್ಟ್ರ ಹಾಗೂ ಸ್ಥಳೀಯ ಮಟ್ಟದಲ್ಲಿ ಪ್ರಬಲಯುತ ಸಂಘಟನೆಯನ್ನು ಹೊಂದಿದೆ. ಆದರೆ ವಾಸ್ತವವಾಗಿ ಅಧಿಕಾರವು ಪಕ್ಷದ ಕೇಂದ್ರೀಯ ಅಂಗಸಂಸ್ಥೆಯಲ್ಲಿ ತೊಡಗಿದೆ. ಮೂರನೇ ಲಕ್ಷಣ ಏನೆಂದರೆ, ಪಕ್ಷಗಳು ನಿರಂತರ ಕಾರ್ಯಚಟುವಟಿಕೆಯಲ್ಲಿ ತೊಡಗಿರುತ್ತವೆ. ನಾಲ್ಕನೇ ಲಕ್ಷಣಗಳು ಸಾಂಪ್ರದಾಯಿಕವಾಗಿ ಹೊಂದಾಣಿಕೆ ಮತ್ತು ಸಮನ್ವಯತೆಯನ್ನು ಇವು ರೂಢಿ ಮಾಡಿಕೊಂಡಿವೆ. ಇನ್ನು 5ನೇ ಲಕ್ಷಣ, ರಾಜಕೀಯ ಪಕ್ಷಗಳ ಸಂಘಟನೆಯ ವ್ಯವಸ್ಥೆಯಲ್ಲಿ ನಾವು ಸೌಮ್ಯತೆಯನ್ನು ನೋಡಬಹುದು. ಪ್ರತಿಯೊಂದು ರಾಜಕೀಯ ಪಕ್ಷಗಳು ಕೇಂದ್ರದಲ್ಲಿ ಹಾಗೂ ಸ್ಥಳೀಯ ಮಟ್ಟದಲ್ಲಿ ಸಂಘಟನೆ ಹೊಂದಿದ್ದು ಪಿರಮಿಡ್ ಆಕಾರದ ಸಂಘಟನೆಯನ್ನು ಹೊಂದಿವೆ. ಬ್ರಿಟನ್ನಲ್ಲಿ ಹಲವಾರು ಪಕ್ಷಗಳಿವೆ. ಆದರೆ ಪ್ರಮುಖವಾಗಿ ನಾವು ಗಮನಿಸೋದಾದರೆ ಸಂಪ್ರದಾಯವಾದಿ ಪಕ್ಷ, ಕಾರ್ಮಿಕ ಪಕ್ಷ, ಉದಾರವಾದಿ ಪಕ್ಷ ಮುಂತಾದವುಗಳನ್ನ ನೋಡಬಹುದು. ಭಾರತದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಹಲವಾರು ಪಕ್ಷಗಳು ಹುಟ್ಕೊಳ್ಳುತ್ತೆ, ಚುನಾವಣೆ ಮುಗಿದ ನಂತರ ಹಲವಾರು ಪಕ್ಷಗಳು ಹಾಗೆ ಮುಗಿದು ಹೋಗ್ಬಿಡುತ್ತೆ. ಆದರೆ ಇಲ್ಲಿ ದ್ವಿಪಕ್ಷ ಪದ್ಧತಿ ಎಷ್ಟರ ಮಟ್ಟಿಗೆ ಪ್ರಾಬಲ್ಯತೆಯನ್ನು ಹೊಂದಿದೆ ಅಂದರೆ, ಶತಮಾನಗಳಿಂದಲೂ ಸಂಪ್ರದಾಯವಾದಿ ಪಕ್ಷ, ಕಾರ್ಮಿಕ ಪಕ್ಷ ಅದನ್ನು ಮುಂದುವರಿಸಿಕೊಂಡು ಬಂದಿದೆ. ಸಂಪ್ರದಾಯವಾದಿ ಪಕ್ಷವು ರಾಜಪ್ರಭುತ್ವದಲ್ಲಿ ಅಪಾರ ನಂಬಿಕೆಯನ್ನು ಹೊಂದಿದೆ. ಮೊದಲು ಇದನ್ನು ಟೋರಿ ಪಕ್ಷ ಅಂತ ಕರೀತಾ ಇದ್ರು. ನಂತರದಲ್ಲಿ ಹೆಸರು ಬದಲಾವಣೆಯಾಗಿ ಇದನ್ನು ಸಂಪ್ರದಾಯವಾದಿ ಪಕ್ಷ ಅಂತ ಕರೀತಾರೆ. ಇಂಗ್ಲಿಷ್ನಲ್ಲಿ ದಿ ಕನ್ಸರ್ವೇಟಿವ್ ಪಾರ್ಟಿ ಅಂತ ಕೂಡ ಕರೀತಾರೆ. ಈ ಪಕ್ಷದ ಸದಸ್ಯರು ಶ್ರೀಮಂತರಾಗಿರ್ತಾರೆ, ಸಿರಿವಂತರಾಗಿರ್ತಾರೆ ಹಾಗೂ ಕೈಗಾರಿಕೋದ್ಯಮಿಗಳಾಗಿರ್ತಾರೆ. ಪಕ್ಷದ ಪ್ರತಿಯೊಬ್ಬ ಸದಸ್ಯರು ಪದವೀಧರರಾಗಿರ್ತಾರೆ, ಕಾರ್ಮಿಕರಾಗಿರ್ತಾರೆ ಮತ್ತು ಮೇಲ್ವರ್ಗದ ಜನರಾಗಿರ್ತಾರೆ. ಈ ಪಕ್ಷದ ಪ್ರಮುಖ ತತ್ವವೆಂದರೆ ರಾಜಪ್ರಭುತ್ವಕ್ಕೆ ಬೆಂಬಲ ನೀಡೋದು ಹಾಗೂ ಚರ್ಚಿನ ಅಸ್ತಿತ್ವದಲ್ಲಿ ಅಪಾರ ನಂಬಿಕೆಯನ್ನು ಹೊಂದಿದೆ. ಆಸ್ತಿ ಪದ್ಧತಿಗೆ ಯಾವುದೇ ರೀತಿಯಾದ ವಿರೋಧವನ್ನು ವ್ಯಕ್ತಪಡಿಸದೆ ಉದಾರವಾದಿ ನೀತಿಯಲ್ಲಿ ನಂಬಿಕೆಯನ್ನು ಹೊಂದಿದೆ. ಜನರ ರೂಢಿ ಸಂಪ್ರದಾಯ ಪದ್ಧತಿಗಳು, ಐತಿಹಾಸಿಕ ಸ್ಮಾರಕಗಳು, ಐತಿಹಾಸಿಕ ಸಾಂಪ್ರದಾಯಿಕ ಸಂಸ್ಥೆಗಳನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವುದರಲ್ಲಿ ಇದು ಅಪಾರ ನಂಬಿಕೆಯನ್ನು ಹೊಂದಿದೆ. ಸಂಪ್ರದಾಯವಾದಿ ಪಕ್ಷವು ಸ್ಥಳೀಯ ಮಟ್ಟದಲ್ಲಿ ಸ್ಥಳೀಯ ಸಂಘಟನೆಯನ್ನು ಹೊಂದಿದೆ. ಸದಸ್ಯರ ಸಂಖ್ಯೆ 30 ಲಕ್ಷಕ್ಕೂ ಹೆಚ್ಚು ಅಂತಲೇ ಹೇಳ್ಬೋದು. ಇನ್ನು ಅತ್ಯುನ್ನತ ಮಟ್ಟದಲ್ಲಿ ನ್ಯಾಷನಲ್ ಯೂನಿಯನ್ ಆಫ್ ಕನ್ಸರ್ವೇಟಿವ್ ಅಂಡ್ ಯೂನಿಯನಿಸ್ಟ್ ಅಸೋಸಿಯೇಷನ್ ಎಂಬ ಅತ್ಯುನ್ನತ ಕೇಂದ್ರೀಯ ಸಮಿತಿಯನ್ನು ಹೊಂದಿದೆ. ಈ ಸಮಿತಿಯಲ್ಲಿ 15 ಬಗೆಯ ಸದಸ್ಯರನ್ನು ಹೊಂದಿದೆ. ಕೇಂದ್ರೀಯ ಮತ್ತು ಕಾರ್ಯಕಾರಿ ಸಮಿತಿಯು ಕೇವಲ ಸಲಹಾ ಮಂಡಳಿಗಳಾಗಿ ಮಾತ್ರ ಕಾರ್ಯನಿರ್ವಹಿಸುತ್ತವೆ.
ಪಕ್ಷದ ಆಡಳಿತಾತ್ಮಕ ಮತ್ತು ಶಿಸ್ತು ಕಾರ್ಯವನ್ನು ಪಕ್ಷದ ನಾಯಕರುಗಳಿಂದ ನೇಮಕಗೊಂಡ ಕೇಂದ್ರೀಯ ಕಚೇರಿ ಅಧ್ಯಕ್ಷರು ನಿರ್ವಹಿಸುತ್ತಾರೆ. ಕೇಂದ್ರ ಕಚೇರಿಯೇ ಪಕ್ಷದ ಚುನಾವಣಾ ಸ್ಪರ್ಧಿಗಳನ್ನು ಘೋಷಿಸುವ, ಪಕ್ಷದ ಹಣಕಾಸಿನ ವ್ಯವಹಾರಗಳನ್ನು ನೋಡಿಕೊಳ್ಳುವ, ವಿವಿಧ ವಿಷಯಗಳ ಬಗ್ಗೆ ವರದಿಗಳನ್ನು ಸಿದ್ಧಪಡಿಸುವ, ಹಂಚುವ ಕೆಲಸವನ್ನು ಪಕ್ಷವೇ ಮಾಡುತ್ತದೆ. ಬ್ರಿಟನ್ನ ಎರಡನೇ ಪಕ್ಷವಾಗಿ ಕಾರ್ಮಿಕ ಪಕ್ಷ ಕಾಣಿಸಿಕೊಳ್ಳುತ್ತೆ. 1906 ಇದರ ಸ್ಥಾಪನೆ. ಸಮಾಜವಾದ ಮತ್ತು ಟ್ರೇಡ್ ಯೂನಿಯನ್ನ ಪ್ರತಿಫಲವೇ ಕಾರ್ಮಿಕ ಪಕ್ಷ, ದಿ ಲೇಬರ್ ಪಾರ್ಟಿ. ಸಮಾಜವಾದಿ ತತ್ವದಲ್ಲಿ ನಂಬಿಕೆ ಹೊಂದಿದ್ದು ಸಂಪತ್ತು ಹಾಗೂ ಭೂಮಿಯ ಮೇಲೆ ಸಾಮೂಹಿಕ ಒಡೆತನದ ಮೇಲೆ ನಂಬಿಕೆ ಇಟ್ಟಿದೆ. ಕಾರ್ಮಿಕ ಪಕ್ಷವು ಸಂಪ್ರದಾಯವಾದಿ ಪಕ್ಷಕ್ಕಿಂತ ಸಂಘಟನೆಯಲ್ಲಿ ವಿಶಾಲವಾಗಿದೆ. 1918 ಮೊದಲು ಈ ಪಕ್ಷವು ರಾಷ್ಟ್ರೀಯವಾಗಿ ಸಂಘಟನೆ ಹೊಂದಿರಲಿಲ್ಲ. 1922 ಚುನಾವಣೆಯಲ್ಲಿ ಎರಡನೆಯ ಸ್ಥಾನವನ್ನು ಪಡೆದುಕೊಳ್ಳುತ್ತೆ. ಕಾರ್ಮಿಕ ಪಕ್ಷ ರಾಜಕೀಯ ಪಕ್ಷವಾಗಿದ್ದು ವಿಶ್ವವಿದ್ಯಾನಿಲಯದ ಅಧ್ಯಾಪಕರು, ವ್ಯಾಪಾರಿಗಳು, ಪತ್ರಿಕೋದ್ಯಮಿಗಳು, ರೈತರು, ಇಂಜಿನಿಯರ್, ಬಿಷಪರು ಹಾಗೂ ಮಿಲಿಟರಿಯಲ್ಲಿದ್ದು ನಿವೃತ್ತರಾದ ಸೈನಿಕರು, ಹೀಗೆ ವಿವಿಧ ವರ್ಗದ ಸದಸ್ಯರನ್ನು ಹೊಂದಿದೆ. ಈ ಪಕ್ಷದ ಅತ್ಯುನ್ನತ ಕೇಂದ್ರೀಯ ಸಮಿತಿ ಎಂದರೆ ಕಾನ್ಫರೆನ್ಸ್. ಈ ಕಾನ್ಫರೆನ್ಸ್ 1000 ಸದಸ್ಯರನ್ನು ಹೊಂದಿದ್ದು 500 ಮಂದಿ ಮಹಿಳಾ ಸದಸ್ಯರು ಸಹ ಇರುತ್ತಾರೆ. ಈ ಕಾನ್ಫರೆನ್ಸ್ ಪ್ರತಿ ವರ್ಷ ಸಮಾವೇಶಗೊಳ್ಳುತ್ತದೆ. ಪಕ್ಷದ ನೀತಿ ಕಾರ್ಯಕ್ರಮದ ಬಗ್ಗೆ ಮಾರ್ಗದರ್ಶನ ನೀಡುತ್ತದೆ. ಪಕ್ಷದ ಮುಖ್ಯ ಧ್ಯೇಯಗಳೆಂದರೆ ಕೈಗಾರಿಕಾ ರಾಷ್ಟ್ರೀಕರಣ, ಪೈಪೋಟಿ ವ್ಯಾಪಾರಕ್ಕೆ ವಿರೋಧ, ಆಸ್ತಿ ಮತ್ತು ಸಂಪತ್ತು ವ್ಯವಸ್ಥೆಯನ್ನು ರದ್ದು ಮಾಡುವುದು ಇವೇ ಆಗಿವೆ. ವಿತರಣೆ ಹಾಗೂ ಒಡೆತನ ಹಾಗೂ ಹಂಚಿಕೆ ಎಲ್ಲವೂ ರಾಜ್ಯದ ನಿಯಂತ್ರಣದಲ್ಲಿರಬೇಕು ಎಂಬ ಆಶಯವನ್ನು ಕಾರ್ಮಿಕ ಪಕ್ಷ ಹೊಂದಿದೆ. ಬ್ರಿಟನ್ನ ಮೂರನೇ ಪಕ್ಷ ಉದಾರವಾದಿ ಪಕ್ಷ. ಆರಂಭದಲ್ಲಿ ಪ್ರಾಬಲ್ಯ ಹೊಂದಿದ್ದರೂ ಸಹ ಕಾರ್ಮಿಕ ಪಕ್ಷದ ಉದಯದೊಂದಿಗೆ ಇದರ ಪ್ರಾಬಲ್ಯ ಕಡಿಮೆ ಆಯಿತು ಅಂತಲೇ ಹೇಳ್ಬೋದು. ಆದರೆ 1977 ಇದರ ಬೆಂಬಲದೊಂದಿಗೆ ಕಾರ್ಮಿಕ ಪಕ್ಷ ಅಧಿಕಾರವನ್ನು ಉಳಿಸಿಕೊಂಡಿತ್ತು. ಈ ಪಕ್ಷವು ಉದಾರವಾದಿ ನೀತಿಯಲ್ಲಿ ನಂಬಿಕೆಯನ್ನು ಹೊಂದಿದ್ದು ಧಾರ್ಮಿಕ, ರಾಜಕೀಯ, ಆರ್ಥಿಕ ಮತ್ತು ಸಾಮಾಜಿಕ ಸ್ವಾತಂತ್ರ್ಯದಲ್ಲಿ ಅಪಾರ ನಂಬಿಕೆಯನ್ನು ಹೊಂದಿದೆ. ಕಾರ್ಮಿಕ ಪಕ್ಷ ಹಾಗೂ ಸಂಪ್ರದಾಯವಾದಿ ಪಕ್ಷಗಳೆರಡರ ಧ್ಯೇಯಗಳನ್ನು ಭಾಗಶಃ ಹೊಂದಿದ್ದು ಕಲ್ಯಾಣ ರಾಜ್ಯವನ್ನು ಬಯಸುತ್ತದೆ. ಬ್ರಿಟನ್ನ ನಾಲ್ಕನೇ ಪಕ್ಷ ಕಮ್ಯುನಿಸ್ಟ್ ಪಕ್ಷ. ಈ ಕಮ್ಯುನಿಸ್ಟ್ ಪಕ್ಷದ ಉದ್ದೇಶವೆಂದರೆ ಬಂಡವಾಳಶಾಹಿ ಆಳ್ವಿಕೆಯ ನಾಶ ಮಾಡಿ ಸಮಾನತಾವಾದಿ ರಾಜ್ಯದ ಸ್ಥಾಪನೆಯ ಉದ್ದೇಶವನ್ನು ಹೊಂದಿದೆ. ಐದನೇ ಪಕ್ಷವಾಗಿ ಪ್ರಜಾಸತ್ತಾತ್ಮಕ ಸಮಾಜವಾದಿ ಪಕ್ಷ ಗುರುತಿಸಿಕೊಂಡಿದೆ. ಈ ಪಕ್ಷವು 1981 ಈ ಹೆಸರಿನೊಂದಿಗೆ ಉದಯವಾಗಿ ಹಾಗೆ ಅಂತ್ಯಗೊಂಡಿತು. ಕಾರ್ಮಿಕ ಪಕ್ಷದ ಸಾಮಾನ್ಯ ಸಭೆಯ 12 ಸದಸ್ಯರು ಪ್ರತ್ಯೇಕಗೊಂಡು ಈ ನೂತನ ಪಕ್ಷವನ್ನು ಸ್ಥಾಪಿಸಿಕೊಳ್ತಾರೆ. ಈ ಪಕ್ಷವು ಗೈಡ್ಸ್ಕೇಲ್ ನೇತೃತ್ವದಲ್ಲಿ ಕೆಲವೊಂದು ಮುಖ್ಯ ತತ್ವಗಳನ್ನು ಹೊಂದಿದೆ. ಅಸಮಾನತೆ ಹಾಗೂ ವರ್ಗ ಸಂಘರ್ಷಕ್ಕೆ ವಿರೋಧವನ್ನು ವ್ಯಕ್ತಪಡಿಸುತ್ತದೆ. ಈ ಪಕ್ಷವು 1987 ಜೂನ್ ಚುನಾವಣೆಯಲ್ಲಿ 3 ಸ್ಥಾನವನ್ನು ಮಾತ್ರ ಪಡೆದಿತ್ತು. ಬ್ರಿಟನ್ನ ಕೊನೆಯ ಪಕ್ಷ ಲಿಬರಲ್ ಡೆಮೊಕ್ರೆಟ್ ಪಕ್ಷ. 1988 ಮಾರ್ಚ್ನಲ್ಲಿ ಉದಾರವಾದಿ ಪಕ್ಷ ಮತ್ತು ಪ್ರಜಾಸತ್ತಾತ್ಮಕ ಸಮಾಜವಾದಿ ಪಕ್ಷಗಳು ಐಕ್ಯಗೊಂಡು ಅಂದರೆ ಒಂದೇ ಆಗಿ ಹೊಸ ಪಕ್ಷವಾಗಿ ಈ ಪಕ್ಷವನ್ನು ರಚನೆ ಮಾಡುತ್ತೆ. ಈ ಪಕ್ಷ ಏಪ್ರಿಲ್ 1992 ಸಾಮಾನ್ಯ ಸಭೆಗೆ ನಡೆದ ಚುನಾವಣೆಯಲ್ಲಿ 20 ಸ್ಥಾನಗಳನ್ನ ಪಡೆದುಕೊಳ್ಳುತ್ತೆ. ಇವಿಷ್ಟು ಬ್ರಿಟನ್ನ ಪಕ್ಷ ಪದ್ಧತಿಯ ಪ್ರಮುಖ ಲಕ್ಷಣಗಳು ಹಾಗೂ ಪ್ರಮುಖ ಪಕ್ಷಗಳು.